ಒಂದು ಒಂದು ಗಂಟೆಗೆ ಬ್ರೇಕ್ ಆಯಿತು ಇನ್ನು ಮನೆಗೆ ಹೋದ ಜೆ ಪಿ ನಗರ ಮನೆ ಮನೆ ಪತ್ತೆದು ಊಟ ಅಲ್ವಾ ಬರೋದು ಲೇಟಾಗಿ ಹೋಯ್ತು ಸರ್ ಈ ಪುಣ್ಯಾತ್ಮ ಎರಡು ಗಂಟೆ ಆದ್ಕೊಳ್ಳಿ ಎಲಿ ಎಲ್ಲಿ ಎಲ್ಲಿ ಅಲ್ಲ ಏನು ಹಿಂಗೆ ಇವನು ಗೊತ್ತಿದೆ ಅವನು ಟೈಫಾಯ್ಡ ಬಂದು ಈಸ್ ಆನ್ ಟ್ರೀಟ್ಮೆಂಟ್ ಅಂತ ಮನೆ ಊಟಕ್ಕೆ ಹೋಗಿದ್ದು ತಾಳ್ಮೆ ಬೇಡವಾ ಅಂತ ಪ್ಯಾಕಪ್ ಹೇಳ್ತಾನೆ ಸರ್ ನಮಗೆ ಹೇಳೋ ಥರ ಡ್ರೈವರ್ ಹೇಳ್ತಾ ಇದ್ದಾರೆ ಕೆಲವೊಂದರ ಮಕ್ಕಳು ಇಂಡಸ್ಟ್ರಿಗೆ ಬಂದುಬಿಟ್ಟು ಕಾಂಚಿ ಪಿಂಜಿ ಸಂಭಾವನೆ ತೊಗೊಂಡು ನಮಗೆ ಬರ್ಬಾದ್ ಮಾಡೋಕೊಟ್ರೆ ನಮ್ಮನ್ನು ದೊಡ್ಡ ಪ್ರೊಫೆಸರು ದೊಡ್ಡ ಇಂಜಿನಿಯರ್ ಹೇಳ್ಕೊಂಡು ಅಲ್ಲೂ ಕೆಲಸ ಮಾಡಿಕೊಂಡು ಇಲ್ಲಿ ಸಿನಿಮಾಗೆ ಬಂದು ಅವರು ಭಿಕ್ಷೆ ಹಾಕೋದ್ರೆ ದುಡ್ಡು ತಗೊಂಡು ನಮಗೆ ನಮ್ಮ ಹೊಟ್ಟೆಗೆ ಹೊಡೆದು ಹಾಕ್ಬಿಟ್ಟು ಅಂತ ತುಂಬ ಕೆಟ್ಟದಾಗ ಮಾತಾಡ್ತೀನಿ ಕಲಾ ಮಾಧ್ಯಮ ರೂಪಿಸೋ ಪ್ರತಿಯೊಂದು ಕಾರ್ಯಕ್ರಮ ನೋಡಬೇಕು ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮುಖ್ಯವಾಗಿ ಹೇಳಬೇಕು ಅಂದರೆ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೀನಿ ನೂರ ಹದಿನೆಂಟು ಸಿನಿಮಾ ಮಾಡಿದೆ ಒಂದು ಸಿನಿಮಾ ವಿಮರ್ಶೆಯಲ್ಲಿ ನನ್ನ ಹೆಸರು ಬಂದಿಲ್ಲ ಇನ್ಕ್ಲೂಡಿಂಗ್ ಡಾಕ್ಟರ್ ಕೃಷ್ಣ ಮೇನ್ ಕ್ಯಾರೆಕ್ಟರು ಆ ಪಾತ್ರದ ಬಗ್ಗೆ ಒಂದು ಮೆನ್ಷನ್ ಇಲ್ಲ ಏನು ಹೇಳ್ತೀರಾ ಇದಕ್ಕೆ ಒಂದು ನಂಗೆ ಆಗಿಲ್ಲ ಮಾಧ್ಯಮದವರಿಂದ ನಾಟ್ ಎ ಸಿಂಗಲ್ ಇಂಟ್ರವ್ಯೂ ನೋ ಬಡಿ ಒಂದೇ ರೂಪ ರೂಪ್ತಾರದಲ್ಲಿ ಮಾತ್ರ ನಾಗೇಶನ್ ಅವರು ಒಳ್ಳೆಯ ಫಸ್ಟ್ ಫೋಟೋಗ್ರಾಫರ್ ಅವರು ಬಂದು ಸರ್ ಬಸಂಗುಡಿಗೆ ಪಾರ್ಕಿಗೆ ಬಂದಾಣೆ ನಾವು ಅಲ್ಲೇ ಎಮೆನ್ ಕೆರ ಪಾರ್ಕಲ್ಲಿ ನಿಮ್ಮದು ಫುಲ್ ಫೋಟೋಸ್ ತೆಗಿತೀನಿ ರೂಪ್ತಾರಲ್ಲಿ ಕವರ್ ಮಾಡ್ತೀನಿ ಅಂದರು ಎರಡು ಪೇಜ್ ಕವರ್ ಮಾಡಿದ್ರು ಅಶ್ವಥ್ ನಂತರ ಯಾರು ಎಂಬ ಪ್ರಶ್ನೆಗೆ ಉತ್ತರ ಪೃಥ್ವಿರಾಜ್ ಅಂತ ಹೇಳಿ ಬೊಂಬಾಟ್ ಕವರೇಜ್ ಕೊಟ್ಟರು ಸರ್ ಆದರೆ ಹೇ ನಸೀಬಲಿ ಇರಲಿಲ್ವಲ್ಲ ಅದು ಆ ಹಾ ಶೇ ಕೊರಗೆ ಹಾಕಿ ಸರ್ ಇರಬೇಕು ದಿಲ್ ದಾರ ಬದುಕಿದ್ದೀನಿ ದಿಲ್ದಾಸ ಬದುಕಿದ್ದೀನಿ ಸರ್ ಒಳ್ಳೆ ಮಕ್ಕಳು ಪಡೆದೆ ಒಳ್ಳೆ ವಿದ್ಯಾವಂತರಾದರೂ ಚೆನ್ನಾಗಿ ಓದೋದ್ರು ಮುಂದೆ ಬಂದಿದ್ದಾರೆ ನಾನು ಆರಾಮಾಗಿದ್ದೀನಿ ಯಾವ ಕೊರಗೂ ಇಲ್ಲ ಏನಾಗೇನಂಗೆ ಮಾಧ್ಯಮದ ಪ್ರಕಾರ ಪ್ರಚಾರನೇ ಬೇಡ ಸರ್ ನನಗೆ ಮಾಧ್ಯಮ ಪ್ರಚಾರ ಕೊಡಲು ಅಷ್ಟೇ ಹಂಗೇನು ಕೊರಗೇ ಇಲ್ಲ ಪೃಥ್ವಿರಾಜನ ಹೆಸರೇ ಅವ್ರಿಗೆ ಗೊತ್ತಿಲ್ಲ ಅಂತ ಆ ಮಟ್ಟಿಗೆ ಇದ್ದಾರೆ ಈಗ ನೆನೆಸ್ಕೊಂಡ್ರೆ ಭಯ ಆಗತ್ತೆ ಆದರೆ ಒಂದು ಸರ್ ಕಂಟ್ರೋಲ್ ನನ್ನ ಕೈಯ್ಯಲಿತ್ತು ಫೋನ್ ಬಂದರೆ ಎರಡು ಗಂಟೆ ಕಾರ್ ಕಳಿಸಿ ಅಲ್ಲಿ ಬರೋಕ್ಕಾಗಲ್ಲ ಅಂತಿದ್ದೆ ಗೇಟ್ ಮುಂದೆ ಬರೋದು ಕಾರು ಫ್ಯಾಕ್ಟ್ರಿಗೆ ಗೇಟ್ ಮುಂದೆ ಬರೋದು ಮನೆಗೆ ಫೋನ್ ಮಾಡ್ತಿದ್ದೆ ಶೂಟಿಂಗ್ ಹೋಗ್ತೀನಿ ಹಂಗೆ ವಾಪಸ್ ಬರ್ತೀನಿ ಅಂತ ರಾತ್ರಿ ಹತ್ತು ಗಂಟೆ ಬರೋದೆ ರಾತ್ರಿ ಹತ್ತು ಗಂಟೆ ಬೆಳಗ್ಗೆ ಐದುವರೆ ಮನೆ ಬಿಟ್ಟೋನು ರಾತ್ರಿ ಹತ್ತುವರೆಗೆ ಮನೆ ಶೂಟಿಂಗ್ ಮುಗಿಸ್ಕೊಂಡು ಲೀವ್ ಹಾಕಿ ಮಾಡ್ತಿದ್ದೆ ಬಟ್ ಕೆಲವೆಲ್ಲ ಲಾಸ್ ಆಗ್ತಾ ಆಗೋದು ಲಾ ಸಹ ಐ ವಾಸ್ ಅ ಗ್ರೇಟ್ ಫೋರ್ ಆಫೀಸರ್ ಮಿಡಲ್ ಮ್ಯಾನೇಜ್ಮೆಂಟ್ ಆಫೀಸರ್ ಆಗಿದ್ದೆ ಆಲ್ಮೋಸ್ಟ್ ವೆತ್ ದ ಟೈಮ್ ಆ್ಯಂಡ್ ದ ಮೆಗಾ ಸೀರಿಯಲ್ ಸ್ಟಾರ್ಟೆಡ್ ಆವಾಗ ಅನಿವಾರ್ಯವಾಗಿ ನಾನು ಸ್ವಯಂ ನಿವೃತ್ತಿ ತಗೊಳ್ಳೇಬೇಕಾಯಿತು ಅದು ಬಹಳ ಚೆನ್ನಾಗಿದೆ ಸ್ವಯಂ ನಿವೃತ್ತಿ ಕತೆ ಹೇಳಿಬಿಟ್ರೆ ಮಗಳು ಥರ್ಡ್ ಸೆಮಿಸ್ಟ್ರು ಮಗ ನೈನ್ತ್ ಸ್ಟ್ಯಾಂಡರ್ಡು ಮನೆ ಡಿಸ್ಕಸ್ಸೂ ಮಾಡಿಲ್ಲ ಯಾಕಾಯಿತು ಅಂದರೆ ದಂಡಪಿಂಡಗಳು ಮತ್ತು ಇನ್ನೊಂದು ಸೀರಿಯಲ್ಲು ಟಿ ಟಿವಿಗೆ ಎರಡು ಒಟ್ಟಿಗೆ ಬಂದ್ಬಿಡ್ತು ಎರಡು ಒಟ್ಟಿಗೆ ಬಂದು ಮೆಗಾ ಸೀರಿಯಲ್ಲು ಕನಿಷ್ಠ ಅಂದರೆ ಇಪ್ಪತ್ತು ದಿವಸ ಯಾರು ನೀವು ಕೊಡ್ತಾರೆ ಇಪ್ಪತ್ತು ದಿವಸಕ್ಕೆಲ್ಲ ಧೈರ್ಯ ಮಾಡಿ ವಿ ಆರ್ ಎಸ್ ತೊಗೊಂಬಿಟ್ಟೆ ಅಕ್ಟೋಬರ್ ಮೂವತ್ತೊಂದು ರಿಟೈರ್ಮೆಂಟ್ ತೊಗೊಂಬಿಟ್ಟೆ ಇದೇ ತಿಂಗಳೆ ಇವತ್ತೆ ಇವತ್ತೇ ನೀವು ಇಂಟ್ರೀ ಮಾಡ್ತಾ ಇದ್ದೀನಿ ನನ್ನ ಅಕ್ಟೋಬರ್ ಮೂವತ್ತೊಂದು ನನ್ನ ಲಾಸ್ಟ್ ವರ್ಕಿಂಗ್ ಡೇ ನನ್ನ ವಿ ಆರ್ ಎಸ್ ಚೆಕ್ ಎಂಡ್ ಚೆಕ್ ನನ್ನ ಬಿ ಆರ್ ಎಸ್ ಚೆಕ್ ಒಂಬತ್ತೂವರೆ ಲಕ್ಷ ಅವತ್ತಿನ ದಿವಸ ಸೆಕ್ಷನಲ್ಲಿ ನನಗೆ ಹಾರ ಹಾಕಿದ್ರು ಹಾರ ಹಾಕ್ಬಿಟ್ಟು ಗೇಟ್ ಬಿಟ್ಟರು ಕ್ಯಾಂಕ್ ಶೇಕ್ ಹ್ಯಾಂಡ್ ಮಾಡಿದ್ರು ಸಡನ್ನಾಗಿ ಹೊಟ್ಬಿಟ್ರಿ ಸರ್ ಬೇಜಾರಾಗುತ್ತೆ ಅಂದರು ಸಡನ್ನಾಗಿ ಹೊಟ್ಟುಬಿಟ್ಟುನಲ್ಲ ಇಪ್ಪತ್ತೊಂಬತ್ತನೇ ತರಕೋದೆ ಅಡ್ಮಿಂಟ್ಗೆ ಲೆಟ್ರ್ ತೊಗೊಂಡೆ ಇದು ಬಂದುಬಿಡ್ತಲ್ಲ ಇದು ಬಣ್ಣ ಸರ್ ನೀವೇನು ಹೆದರ್ಕೋಬೇಡಿ ಸರ್ ಧೈರ್ಯ ಮಾಡಿ ದಂಡ ಬೇಡ ಎಲ್ಲ ಚೆನ್ನಾಗಿ ಹೋಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಬೇರೆ ಹೊಸಗಳಿಂದ ಅವ್ನು ಫುಷ್ ಮಾಡಿಬಿಟ್ಟ ಆಮೇಲೆ ಇನ್ನೊಂದು ಅದ್ಭುತವಾದ ಕತೆ ಇದೆ ಇನ್ನೊಂದು ನಮ್ಮ ಅಶೋಕ್ ನಾಯ್ಡು ಮಾಡಿದ್ದು ಅದು ಸಿನಿಮಾ ಸಂಬಂಧಪಟ್ಟಿದ್ದು ಒಬ್ಬ ರೈಟರ್ ಅದು ಮೋಸ್ಟ್ ವಿಜಯನಾರ್ಟಿ ಇಟ್ಕೊಂಡ್ಬಿಡಿದ್ದು ಕತೆ ಅಂತ ಕಾಣಿದೆ ಆದರೆ ನಾನು ರೈಟ್ ಸಿನಿಮಾ ರೈಟ್ರು ಸಕ್ಸಸ್ಫುಲ್ ಸಿನ್ಮಾಸ್ ಕೊಡ್ತೀನಿ ಇಪ್ಪತ್ತೈದು ಮೂವತ್ತು ಸಿನ್ಮಾ ಸಕ್ಸಸ್ಫುಲ್ ಸಿನ್ಮಾ ಅದು ನಾನು ಚಾಪೆ ಮಲಗ್ತೀನಿ ಮನೇಲಿ ಹೆಂಡತಿಗೆ ಸಿಟ್ಟು ನಮ್ಮ ಸುಂದರ್ಶ್ರೀ ನನ್ನ ಹೆಂಡತಿ ಪಾತ್ರ ಮಕ್ಕಳಿರ್ತಾರೆ ಸಿನಿಮಾ ಕತೆ ಬರೆದು 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 ಅವ್ರನ್ನ ರಿಚ್ ಮಾಡ್ತಿದ್ದೀರಾ ನೀವು ಬರ್ಬೋದಾಗಿದ್ದೀರಾ ಅಂತ ಬರೆಯೋದು ಅಲ್ಲ ಭಾಳ ಚೆನ್ನಾಗಿತ್ತು ಅದು ವನಿತಾ ವಾಸು ಮತ್ತು ಜಗ ಜೈ ಜಗದೀಶ್ ಎಲ್ಲ ಮಾಡಿದರು ಇಟ್ ವಾಸ್ ಎ ಗುಡ್ ಸಕ್ಸಸ್ಫುಲ್ ಸೀರಿಯಲ್ ಸೊ ಅವೆರಡು ಹೊಟ್ಟೆ ಶುರು ಆಯಿತಲ್ಲ ಬೇರೋಸ್ ತೊಗೊಂಬಿಟ್ಟೆ ನವಂಬರ್ ಒಂದು ರಜಾಮಾವನ್ ನವಂಬರ್ ಎರಡು ಮಲಗೆ ಇದ್ದೆ ಆರುವರೆ ನಾಲ್ಕು ಗಂಟೆಗಳ್ ಮಲಗಿದಾರಲ್ಲ ಅಂತ ಏನು ರೀ ಮಲಗೇ ಮಲಗಿದ್ದೇನೆ ಏನು ಮಾಡಲಿ ಕೆಲಸಗಾರ ಏನಿಲ್ಲಬಲ್ಲ ಅಂದೆ ಸೊ ಇವಳು ಇಲ್ಲ ಡಿಸ್ಕಸ್ ಮಾಡಿಲ್ಲ ಸರಿ ಮ ಹೇಳಿದೆ ಈ ಥರ ಬಿ ಆರ್ ಎಸ್ ತೊಗೊಂಡಿದ್ದೀನಿ ಒಂಬತ್ತೂರು ಲಕ್ಷ ಬರುತ್ತೆ ಅದನ್ನು ಪೋಸ್ಟ್ ಆಫೀಸ್ ನೆಮ್ಮದಿ ನಿಮ್ಜಾಗಿರೋಣ ನನಗೆ ನನಗೆ ತುಂಬ ಶ ಕಾನ್ಫಿಡೆನ್ಸ್ ಇದೆ ನಾನು ಸೀರಿಯಲ್ಗಳಲ್ಲಿ ಐ ಕ್ಯಾನ್ ಮ್ಯಾನೇಜ್ ಆ ಸೀರಿಯಲ್ ಎರಡೆರಡು ಸೀರಿಯಲ್ ಬಂದಿದೆ ಮಾಡ್ತೀನಿ ಅಂತ ಯಾಕಂದ್ರೆ ಬ್ಯಾಕ್ಗ್ರೌಂಡ್ಲಿ ಇವಳು ಕೆಲ್ಸಕ್ಕೆ ಹೋಗ್ತಿರ್ಲು ವಾಸ್ ಇನ್ ಕಾರ್ ಫಾರೆಸ್ಟ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಕೆ ಎಸ್ ಎಫ್ ಐ ಸಿ ಅಂತ ಮಾಡ್ತಿರ್ಲು ಮಕ್ಕಳಿಗೆ ಬೇಜಾರಾಯಿತು ನಾನು ಇನ್ನು ಓದ್ತಾ ಇದ್ದೀನಿ ನನ್ನ ಮಗ ಇನ್ನು ನೈನ್ತ್ ಸ್ಟ್ಯಾಂಡರ್ಡು ನಾವು ಸ್ಕೂಲ್ಗೆ ಹೋಗಲ್ಲ ಅಂತ ಕೂತ್ಬಿಟ್ಟು ಸರ್ ನಮ್ಮ ಅಪ್ಪ ರಿಟೈರ್ ಅಂತ ಹೇಳ್ಕೊಂಡು ಆಚಿಕೆ ಆಗತ್ತೆ ನಮ್ಮಪ್ಪ ರಿಟೈರ್ ಅಂತ ಹೇಳ್ಕೊಂಡು ನಾಚಿಕೆ ಆಗುತ್ತೆ ನಾವು ಸ್ಕೂಲ್ಗೆ ಹೋಗ್ತೀನಿ ಅವನ ಇದು ಅದು ಕರೆ ನಾಳೆ ಸಹ ಫ್ರೆಂಡ್ಸ್ ಅಯ್ಯೋ ಅಷ್ಟು ವಯಸ್ಸು ನಿಮ್ಮಪ್ಪನಿಗೆ ಕೇಳಿಬಿಟ್ಟು ಕೇಳಿಬಿಟ್ಟು ಒಮ್ಮನೆ ಹುಚ್ಚಿ ಕೊಡುಗೆ ಅವನು ಅಪ್ಪ ರಿಟೈರ್ ನೀನು ಒಂಬತ್ತೇ ಕ್ಲಾಸ್ ಹಂಗೆ ಕೇಳಿಬಿಟ್ರೆ ಅಲ್ವಾ ಮೈ ಮಕ್ಕಳ ಮೆಂಟಾಲಿಟಿ ಅಲ್ವಾ ಸಮಾಧಾನ ಮಾಡಿ ಇಲ್ಲ ಕಣೋ ಹಂಗೆಲ್ಲ ಆಗೋಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಐ ಟಿಗೆ ಹೋಗಲ್ಲ ಬೇರೆ ಕೆಲ್ಸಕ್ಕೆ ಹೋಗ್ತೀನಿ ಅದೇ ತಮಾಷೆ ಮಾಡಿ ಆಯಿತು ದಂಡಪಿಂಡ ಮತ್ತೆ ಮತ್ತು ಬೆಳ್ಳಿ ತೆರೆ ಅದೇ ಸಿನಿಮಾ ಸಂಬಂಧಪಟ್ಟಿದ್ದು ಭಾಳ ಚೆನ್ನಾಗಿ ಹೋಗ್ತಾಯಿತ್ತು ಅದೇನಾಯ್ತು ಗೊತ್ತಿಲ್ಲ ದಂಡಪಿಂಡ ಇನ್ನೂರೈವತ್ತು ಎಪಿಸೋಡ್ ನಿಂತೋಯ್ತು ತೆರೆ ಒಂದು ಇನ್ನೂರ ಎಂಬತ್ತಿಂದ ನಿಂತೋಯ್ತು ಇನ್ನಾವುದೂ ಒಪ್ಕೊಂಡೇ ಇಲ್ಲ ಬಂದಿಲ್ಲ ಯಾಕಂದರೆ ಬಿಜಿ ಇದ್ದರೆ ಯಾರು ಬ ಕರಿಯಲ್ವಲ್ಲ ಬೇರೆಯವರು ಇಲ್ಲ ಸಾರು ಎರಡೆರಡು ಮಾಡ್ತೀರಾಗ ಆಗಲ್ಲ ಅಂದ್ಬಿಡ್ತಾರಲ್ಲ ಅಲ್ಲಿ ಮುಗೀತು ಸೊ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿಬಿಟ್ಟೆ ಕೈಲಿದ್ದು ಕೆಲಸ ಕಳ್ಕೊ ಇಪ್ಪತ್ತೊಂದು ಸಾವಿರ ಸಂಬಳ ಬರ್ತಿತ್ತು ಕೈಲೋರು ಕೆಲಸ ಕಳ್ಕೊಂಡ್ಬಿಟ್ಟು ಇದು ನಂಬ್ಕೊಂಡು ಬಂದುಬಿಟ್ಟನಲ್ಲ ಅಂತ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿತ್ತು ನನ್ನ ಅದೃಷ್ಟ ರಾಘವೇಂದ್ರ ರಾವ್ ಸಿನ್ಮಾ ಬಂತು ಸರ್ ಶ್ರೀಮಂಜುನಾಥ ಓ ಸೌಂದರ್ಯ ಅಂತ ಅಂದೆ ಪಾತ್ರಕ್ಕೆ ಅವಕಾಶ ಬಂತು ಪದ್ಮಾವಾಸಂತಿಯವ್ರು ಯಜಮಾನ್ ಪ್ರಸಾದ್ ಅಂದ್ಬಿಟ್ಟು ಅವರು ಅಸೋಸಿಯೇಟ್ ಡೈರೆಕ್ಟ್ರು ಅವರು ಮನೆಗೆ ಬಂದು ಹೇಳಿದ್ರು ಈ ಥರ ರಾಘವೇಂದ್ರ ಸಿನ್ಮಾ ಶ್ರೀ ಮಂಜುನಾಥ ಅನ್ನೋದು ಅರ್ಜುನ್ ಸರ್ ಸೌಂದರ್ಯ ಇವತ್ತು ನಿಮಗೆ ಒಂದು ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ ನೀವು ಪದ್ಮಾ ಕುಂಟ ಕಾರು ಬರುತ್ತೆ ಹೋಗಿ ರಾಘವೇಂದ್ರ ಸೆಟ್ಲಿದ್ರು ಬಾಗುನಾರ್ ಬಾಗುನಾರ್ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಫಿಕ್ಸ್ ಅಂದರು ಖುಷಿಯಾಯಿತು ಖುಷಿಯಾಯ್ತು ಮಾಡಿದೆ ಅರ್ಜುನ್ ಸರ್ಜಾ ಆಗುತ್ತೆ ಮಾಡಿದೆ ಅರ್ಜುನ್ ಸರ್ಜಾ ಆಗಲೇ ತಮಿಳಲ್ಲಿ ಸ್ವಲ್ಪ ಹೇಗಿದ್ದು ನನ್ನ ಹೆಸರಾಗಿತ್ತಲ್ಲ ಅವನು ಸುಮ್ಮನೆ ಅದು ಬಾಯಿ ಮಾತು ಹೇಳ್ದೂ ಗೊತ್ತಿಲ್ಲ ಸರ್ ಬನ್ನಿ ಸರ್ ತಮಿಳಿಗೆ ಒಳ್ಳೊಳ್ಳೆ ಕ್ಯಾರೆಕ್ಟ್ರ್ ಮಾಡ್ಬೋದು ಕೊಡಿಸಿ ಮಾಡ್ತೀನಿ ಅಂದೆ ಅದು ಅಲ್ಲಿಗೆ ಮುಗಿದೋಯ್ತು ಅವ್ನು ಕರಲಿಲ್ಲ ಮಾಡಲಿಲ್ಲ ಮುಗಿದೋಯಿತು ಅದಾಯಿತು ಶ್ರೀಮಂಜುನಾಥ ಆಯಿತು ಆಮೇಲೆ ತಿರ್ಗಾ ಸೀರಿಯಲ್ ಶುರು ಆಯಿತು ಅಭಿಮಾನ ಬಂತು ಸಪ್ತಪದಿ ಇಂಥ ಸೀರಿಯಲ್ ಬಂತು ಉದ್ದಕ್ಕೂ ಬಂತು ಆಮೇಲೆ ಪಣಿದೆ ಜಗಳ ಗಂಟಿರು ಬಂತು ಅಲ್ಲಿಂದ ಕಂಪ್ಲೀಟ್ ಅಪ್ ಟು ಟೂ ತೌಸಂಡ್ ಸಿಕ್ಸ್ಟೀನ್ವರೆಗೂ ಸಿನಿಮಾ ಕಡೆ ತಲೆನೇ ಇರಲಿಲ್ಲ ಬರೀ ಸೀರಿಯಲ್ ನಾನು ದುಡ್ಡು ಸೀರಿಯಲ್ ಸೀರಿಯಲ್ನ ಸರ್ ಸಿನಿಮಾದಲ್ಲ ಇವತ್ತಿಗೂ ಹದಿನೈದು ಹದಿನಾರು ಚಕ್ ಬೌನ್ಸ್ ಚಕ್ ಬಿದ್ದಿದೆ ಸಿನಿಮಾದು ಇನ್ಕ್ಲೂಡಿಂಗ್ ಬಿಗ್ ಬ್ಯಾನರ್ಸ್ ಇನ್ಕ್ಲೂಡಿಂಗ್ ಬಿಗ್ ಬ್ಯಾನರ್ಸ್ ಹದಿನೈದು ಹದಿನಾರು ಚಕ್ ಬಿದ್ದಿದೆ ಏನು ದೊಡ್ಡ ಅಮೌಂಟ್ ಅಲ್ಲ ಮೂರು ಸಾವಿರ ಐದು ಸಾವಿರ ಅಷ್ಟೇ ಅಷ್ಟೇ ನಮ್ಮ ಪಾತ್ರಕ್ಕೆ ಟೂ ತ್ರೀ ಡೇ ಶೂಟಿಂಗು ಅದು ಕೊಡೋದೇ ಮೂರು ಸಾವಿರ ಐದು ಸಾವಿರ ಇವತ್ತೇನು ಒಂದು ಗಂಟೆಗೆ ಒಂದು ಲಕ್ಷ ತೊಗೊತ ಚಿಕ್ಕಣ್ಣ ಲಾಡಿ ಬಿಟ್ಕೊಂಡು ಚಡ್ಡಿ ಲಾಡಿ ಬಿಟ್ಕೊ ಅದೃಷ್ಟ ನಾವೆಲ್ಲ ಒದ್ದಾಡ್ದವರು ಆಯಿತಾ ನಮಗೇನು ಅಂದರೆ ಒಂದು ಕೆಲಸ ಇತ್ತು ಅದರಿಂದ ಎಷ್ಟು ದುಡ್ಡು ಕೇಳಬೇಕು ಏನೂ ಗೊತ್ತಿರಲಿಲ್ಲ ನಮಗೆ ಡಾಕ್ಟರ್ ಕೃಷ್ಣ ಅದು ಮೇಜರ್ ಕೇಳ್ಬೋದು ಹತ್ತು ಸಾವಿರ ತೊಗೊಂಡೆ ನಾನು ಹೆಚ್ಚು ಸ್ ಸಂಭಾವನೆ ತೊಗೊಂಡಿದ್ದೆ ಎಲ್ಲಿ ಗೊತ್ತಾ ಹೇಳಿದ್ರೆ ನಿಮಗೆ ಸರ್ಪ್ರೈಸ್ ಅನಿಸುತ್ತೆ ಗೋವಿಂದ ಸಿನಿಮಾ ಸರ್ ಭಗವಾನ್ ದರ್ಶನ್ ಹೀರೋ ದರ್ಶನ್ ಫಾದರ್ ಕ್ಯಾರೆಕ್ಟ್ರ್ ಭಗವಾನ್ ನಾನು ಅವಾಗೆಲ್ಲ ಡೈಲಿ ಇಷ್ಟು ತಗೋತಿದ್ದೆ ಪರ್ ಡೇ ಇಷ್ಟು ಅಂತ ನಮ್ಮಲ್ಲಿ ಪರ್ ಡೇ ಲೆಕ್ಕ ಇಲ್ಲ ಸರ್ ಇಷ್ಟು ಅಂತ ಹೇಳಿ ನಾನು ಮಾತಾಡ್ತೀನಿ ಅಂದರು ಸರಿ ಆಯಿತು ಒಂದು ಐವತ್ತು ಹೇಳಿದೆ ಎಸ್ ಅಂದರು ದೊಡ್ಡ ದೊಡ್ಡ ಬ್ಯಾನರ್ಲೆ ಕೆಲಸ ಮಾಡಿ ಹದಿನೈದು ಮೇಲೆ ದಾಟಿರಲಿಲ್ಲ ಒಂದು ಸುಮ್ಮನೆ ನಾನು ಕಲ್ಲು ನೋಡಿದೆ ಆಗಲಿ ಅಂದರು ಅಡ್ವಾನ್ಸ್ ಕೊಟ್ಟರು ಶೂಟಿಂಗ್ ಆಯಿತು ಚೆನ್ನಾಗೇ ಆಯಿತು ಭಾಳ ಚೆನ್ನಾಗಿ ರೆಸ್ಪೆಕ್ಟ್ಫುಲ್ಲಾಗಿ ಶೂಟಿಂಗ್ ನಡೀತು ಶೂಟಿಂಗ್ ಮುಗಿದು ಆರ್ ಪಿ ಸಿ ಎಲ್ ಔಟಲ್ಲಿ ಡಬ್ಬಿಂಗು ಬಂತು ಏನಪ್ಪ ಶೂಟಿಂಗ್ ಮುಗಿದೋಯ್ತು ಡಬ್ಬಿಂಗ್ ಸ್ಟೇಜಿಗೆ ಬಂತು ಬಾಕಿ ದುಡ್ಡೇ ಬರಲಿಲ್ಬಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ಇಷ್ಟು ವರ್ಷ ಆಗಿದ್ದು ಇದಕ್ಕೂ ಆಗ್ಬೋದು ಸುಮ್ಮನೆ ಬೇಡ ಬಿಡು ಹದಿನೈದು ಬಂದಿದೆ ಎಲ್ಲ ಸುಮ್ಮನೆ ಆಗಿಬಿಟ್ಟೆ ಡಬ್ಬಿಂಗ್ ನಡೀತು ಡಬ್ಬಿಂಗ್ ಮುಗೀತು ನಾನು ಮುಗಿತಾ ಬಂತು ಸುಮ್ಮನೆ ಆಚೆ ಬಂದೆ ನಾನು ಸಿಗ್ರೇಟ್ ಸೇರ್ತಾಯಿದ್ದೆ ಹುಡುಗ ಸರ್ ರೆಡಿ ಇದೆ ಸರ್ ಮುಗಿಸ್ಬಿಡಿ ಲಾಸ್ಟು ನೆಕ್ಸ್ಟ್ ಅಣ್ಣ ಬರ್ತಾರೆ ಶೂಟಿಂಗ್ ಡಬ್ಬಿಂಗ್ ಬಿಂಗೆ ಹೇಗೆ ಅಂತ ಎಲ್ಲಯ್ಯ ಇನ್ನೂ ಬಾಕಿ ಬ್ಯಾಲೆನ್ಸ್ ಇದ್ದು ಬರುತ್ತೆ ಸರ್ ಹಾಗೆಲ್ಲ ಮೋಸ ಆಗೋಲ್ಲ ನೀವು ಮಾಡಿ ಮುಗಿಸಿ ಅಂದರು ಸರಿ ಮಾಡಿ ಮುಗಿಸ್ತೇ ಮನೆಗೆ ಬಂದೆ ಮನೆಗೆ ಬರೋಟಿಗೆ ದುಡ್ಡು ರೀಚ್ ಆಗಿತ್ತು ಮನೆಗೆ ನಂಬ್ತೀರಾ ಸರ್ ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬ ಆರ್ಟಿಸ್ಟ್ ಪೇಮೆಂಟ್ನ ಆರ್ಟಿಸ್ಟ್ ಮನೆಗೆ ಬರೋಕ್ಕೆ ಮುಂಚೆ ಬಂದು ದುಡ್ಡು ಸೇರೋದು ದಟ್ ವಾಸ್ ಸಾರ ಗೋಯಿಂದ ನಾನೇ ಫೋನ್ ಮಾಡಿ ಹೇಳಿದೆ ಸರ್ ದುಡ್ಡು ಬಂದಿರೋದು ತುಂಬ ಥ್ಯಾಂಕ್ಸ್ ಅಂತ ಎಲ್ಲರೂ ಒಂದೇ ತಗಡಿಯಲ್ಲಿ ತುಗ್ಬಾರ್ದಲ್ವಾ ಅಂದರು ಕರೆಕ್ಟ್ ಸರ್ ನೀವು ಹೇಳೋದು ಹಳೆ ಅನುಭವ ಏನು ಮಾಡೋದು ಸರ್ ನಾಕಲ್ಲಿ ಇದೊಂದು ಆಯಿತು ಅಂದ್ಕೊಂಡಿದ್ದೆ ತುಂಬ ಥ್ಯಾಂಕ್ಸ್ ಸರ್ ಮಾಡೋಣ ಸರ್ ಇನ್ನು ಕೆಲವು ಸಿನಿಮಾಗಳು ಒಂದೇ ಓಕೆ ಅಂದರು ಆಮೇಲೆ ಏನು ಮಾಡಲಿಲ್ಲ ಐ ಡಿಂಟ್ ಡೂ ಎನಿ ಮೂವೀಸ್ ಅವ್ನು ಬ್ಯಾನರ್ಲಿ ತನು ಮೂವೀಸ್ ಸರ್ ತನು ಪಿಚ್ಚರ್ಸೇನು ಅವ್ನು ಬ್ಯಾನರು ಅವ್ನ ಮಗನೇ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಮೇಲೆ ಅವರೇ ಒಂದು ಹೀರೋ ಆಗಿ ಮಾಡೋದು ಅಂತ ಕಾಣುತ್ತೆ ಅದೇನೋ ಆಯಿತು ಅದೆಲ್ಲ ಆಯಿತು ಈಗ ಅವರು ಕೋರ್ಸ್ ಅವರು ಒಳ್ಳೆ ಮನುಷ್ಯ ನನಗೆ ದುಡ್ಡು ಕೊಟ್ಟರು ಅಂತಲ್ಲ ಭಾಳ ತೃಪ್ತಿ ಕೊಟ್ಟ ಪಾತ್ರ ಯಾವುದು ಅಂತ ಕೇಳಿದ್ರೆ ಭಗವಾನ್ ಅಂತ ಹೇಳ್ತೀನಿ ಪಾತ್ರ ಯಾಕೆ ಚೆನ್ನಾಗಿತ್ತು ಅಂದರೆ ದುಡ್ಡು ಚೆನ್ನಾಗಿ ಬಂತು ಅಂತ ಹೇಳ್ತೀನಿ ದೊಡ್ಡ ದೊಡ್ಡ ಬ್ಯಾನರ್ಲು ಮಾಡಿದೆ ಅಷ್ಟು ಬರಲಿಲ್ಲ ಇದು ಬಂತಲ್ಲ ಇದು ದೊಡ್ಡ ಬ್ಯಾನರೇ ದರ್ಶನ್ ಅಂತ ನಾನು ಖುಷಿ ದರ್ಶನ್ ಓಡನಾಡ ಅದು ಒಂದೇ ಸರ್ ಸಿನಿಮಾ ಮಾಡಿದ್ದು ನಾನು ಆದರೆ ನಾನು ಅವನಿಗೆ ನನ್ನ ಪ್ರೀತಿ ಆದಮೇಲೆ ಅವನು ಪರ್ಸನಲಾಗಿ ಮೀಟ್ ಮಾಡಿ ಹೇಳಿದೆ ಅದ್ಭುತವಾಗಿ ಅಭಿನಯಿಸ್ತೀರಪ್ಪ ಇಂಥ ಸಿನಿಮಾ ಹೆಚ್ಚು ಮಾಡಬೇಕು ಅಂದಾಗ ಸಾರ್ ಬದುಕಬೇಕು ಸರ್ ಇಂಥ ಸಿನಿಮಾಗಳು ಮಾಡಿದೆ ಹೆಚ್ಚು ಬದುಕಕ್ಕಾಗಲ್ಲ ಕಮರ್ಷಿಯಲ್ಲ ಮಾಡಬೇಕು ಹಾಗೆ ಅಂತ ಮಾತಾಡಿದ್ರು ಕರೆಕ್ಟ್ ಅವ್ರು ಹೇಳಿದ ಕರೆಕ್ಟ್ ದರ್ಶನ್ ಬಟ್ ನನಗೆ ಒಡನಾಟ ಅನ್ನೋದು ಅಂದರೆ ಧಾರಾವಾಹಿನಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಬಂದು ಅವಾಗೇನೂ ಸ್ಟಾರ್ ಆಗಿರಲಿಲ್ಲ ನನ್ನ ಜೊತೆ ನನ್ನ ಮಗನಾಗಿ ಮಾಡ್ದೆ ಒಂದು ಧಾರಾವಾಹಿಲಿ ಪ್ರೇಮದ ಕಾದಂಬರಿ ಅಂತ ಸುದೀಪ್ ಪ್ರೇಮದ ಕಾದಂಬರಿ ಸುದೀಪ್ ಅಂತ ಒಂದು ಧಾರಾವಾಹಿಲಿ ಮಾಡಿದೆ ನಾನು ಮತ್ತು ಪದ್ಮ ವಾಸಂತಿ ಮಗ ಸುದೀಪು ಎಷ್ಟು ಗೌರವ ಚಿಕ್ಕ ಹುಡುಗ ಅವಾಗಲೇ ಅವನು ಈ ಅಭಯ್ ಒಂದು ಸಿನಿಮಾ ಮಾಡಿ ನೆಲ ಕಚ್ಬಿಟ್ಟಿತ್ತು ಅವನಿಗೆ ಏನು ಮಾಡೋದು ಗೊತ್ತಾಗಿರಲಿಲ್ಲ ಕೊನೆಗೆ ಯಾರೋ ಗೈಡ್ ಮಾಡಿದ್ರು ಇದು ಒಂದು ಪ್ರೀಮಿಯರ್ ಸ್ಟುಡಿಯೋ ಕುಮಾರ್ ಪ್ರೊಡಕ್ಷನ್ ಅದು ಅವ್ರ ಮುಖಾಂತರ ಈ ಸೀರಿಯಲ್ ಬಂದರು ನಾನು ಹೇಳಿದೆ ಇಷ್ಟು ರಿಚ್ ವಾಯ್ಸ್ ಇದೆ ಇಷ್ಟು ಪರ್ಸ್ನಾಲ್ಟಿ ಇದೆ ಯು ಆರ್ ನಾಟ್ ಎ ಮೌಲ್ಡ್ ಫಾರ್ ಸೀರಿಯಲ್ ಯು ಶುಡ್ ಡೂ ಸಿನಿಮಾಸ್ ಅಂತ ಹೇಳಿದೆ ನಿಮ್ಮ ಆಶೀರ್ವಾದ ಸರ್ ಅಂತ ನಮಸ್ಕಾರ ಮಾಡಿ ಅಶ್ ಆಸ್ ಬ್ಲೆಸ್ಡಿಮ್ ಬಿಡಿ ಆಯಿತು ಆ ನೆನಪಿಟ್ಕೊಂಡು ಸ್ಪರ್ಶಕ್ಕೆ ಕರೆದು ನನ್ನನ್ನು ಸ್ಪರ್ಶ ಸಿನಿಮಾಲು ಆ್ಯಕ್ಟ್ ಮಾಡಿದೆ ಅವನ ಜೊತೆ ಸುನೀಲ್ ಕುಮಾರ್ ದೇವಸಾಯಿ ಅದರ ಡೈರೆಕ್ಟ್ರು ನನಗೆ ತರ್ಕ ಅನುಭವ ಆಗಿತ್ತಲ್ಲ ಇನ್ನೆಲ್ಲಿ ಇವನು ರಾಂಗ್ ಹೊಡಿತ ಅನ್ಕೊಂಡೆ ಅವನು ಸೋತೋಗಿದ್ದ ಸೊ ಸೊ ಅವನಿಗೂ ಒಂದು ರಿವೈಬಲ್ ಸ್ಪರ್ಶ ಮಾಡ ಎಲ್ಲಿ ಕರ್ಕೊಂಡು ಸಿದ್ಧಿಗೆ ಕರ್ಕೊಂಡೋಗ್ಬಿಟ್ರಲ್ಲ ಆ ಸಿಟ್ಟಿಗೆ ಏನು ಅವನು ಸುನೀಲ್ ಕುಮಾರ್ ನಂಗೆ ಆಗಲೇ ವಿಷ್ಣು ಜೊತೆ ಸಿನಿಮಾಗಳಾಗಿತ್ತಲ್ಲ ವಿಷ್ಣುವು ಒಂದು ಸಿನಿಮಾ ಸಂಘರ್ಷ ಅಂತ ಅದೊಂದು ಸಿನಿಮಾ ಅದರಲ್ಲಿ ಒಬ್ಬ ನೇಬಲ್ ಆಫೀಸರ್ ಆಯ್ಕೆ ನನ್ನ ವಿಷ್ಣು ರೆಕಮೆಂಡ್ ಮಾಡಿದ್ರು ಬೇಡ ಸರ್ ಅವರು ದೊಡ್ಡ ದೊಡ್ಡ ಡೈರೆಕ್ಟರ್ ಡೇಟ್ ಕೊಪ್ಪಿ ಕೈ ಕೊಟ್ಬಿಡ್ತಾರೆ ಅಂತ ಮಾತಾಡ್ದು ಇದು ವಿಷ್ಣು ಡಾಕ್ಟರ್ ಕೃಷ್ಣ ಹೇಳಬೇಕಾದ್ರೆ ಹೇಳಿದರು ಡಾಕ್ಟರ್ ಕೃಷ್ಣ ಮಾಡಬೇಕಾದ್ರೆ ವಿಷ್ಣು ಈ ಥರ ಮಾತಾಡ್ದೆ ಮಾತಾಡಲಿ ಬಿಡಿ ಸರ್ ನನ್ನ ತಪ್ಪಲ್ಲ ಅದು ಸಿದ್ಧಿಗೆ ಮಾಡಿದ್ದು ಅಂತ ಹೇಳಿದೆ ಬಿಡಿ ಅದಾಯಿತು ಸರಿ ಹೋದೆ ಸ್ಪರ್ಶ ದೇಸಾಯಿ ಪುಣ್ಯಾತ್ಮ ಸುದೀಪ್ಗೆ ಟೈಫಾಯ್ಡ್ ಬಂದುಬಿಟ್ಟು ಊಟಿಲೆಲ್ಲ ಹೋಗಿದ್ರಲ್ಲ ಟೈಫ್ ಬಂದುಬಿಟ್ಟು ಈ ವಾಸ್ ವೆರಿ ವೀಕ್ ಪತ್ತೆದು ಊಟ ತುಂಬ ಮುಖ ಎಲ್ಲ ಒಳಗೋಗ್ಬಿಟ್ಟಿತ್ತು ತುಂಬ ವೀಕ್ ಆಗಿದ್ದ ಅವನು ಸುದೀಪ್ ಈ ಕಲ್ಪನೆ ಇದೆ ಇಲ್ಲಿ ಶೂಟಿಂಗ್ ಮನೆ ಅದು ಕೂರ್ಗೆ ಚೀಟ್ ಮಾಡಿ ಕಿಲ್ ಮಾಡ್ತಾಯಿದ್ರು ಅವ್ನಿಗೆ ಆಗೋಲ್ಲ ಅಲ್ಲಿ ಬರೋಕ್ಕೆ ಅಂತ ಇಲ್ಲೇ ಮಾಡ್ತಿದ್ರು ಸೊ ನಾನು ಸುಧಾರಾಣಿ ಕಿಶೋರಿ ಬಲ್ಲಾಳು ನಮ್ದೆಲ್ಲ ಸೀನು ಆ ಕೊಲೆಗಾರ ಯಾರು ಪತ್ತೆ ಹಚ್ಚೋದಕ್ಕೆ ನಾನು ಒಂದೊಂದು ಸೀಕ್ವೆನ್ಸು ಒಂದು ಒಂದು ಗಂಟೆಗೆ ಲ ಆಯಿತು ಇನ್ನು ಮನೆಗೆ ಹೋದ ಜೆ ಪಿ ನಗರ್ ಮನೆ ಮನೆ ಪಥ್ಯದ ಊಟ ಅಲ್ವಾ ಬರೋದು ಲೇಟಾಗಿ ಹೋಯ್ತು ಸರ್ ದುಡ್ಡಾದ ಮಹಾನ್ಮಾವ ಅವರಪ್ಪ ಹೀರೋ ಅವನೇ ಈ ಪುಣ್ಯಾತ್ಮ ಎರಡು ಗಂಟೆ ಆದ್ಕೊಡು ಎಲ್ಲಿ 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 ಅಲ್ಲ ಏನು ಹಿಂಗೆ ಮಾತಾಡ್ತಾನೆ ಇವನು ಗೊತ್ತಿದೆ ಅವನು ಟೈಫಾಯ್ಡ ಬಂದು ಈಸ್ ಆನ್ ಟ್ರೀಟ್ಮೆಂಟ್ ಅಂತ ಮನೆ ಊಟಕ್ಕೆ ಹೋಗಿದ್ದನು ತಾಳ್ಮೆ ಬೇಡವಾ ಅಂತ ಪ್ಯಾಕಪ್ ಹೇಳ್ತಾನೆ ಸರ್ ನಾನು ಕೇಳಿದೆ ಹೋದ ಅವನು ಅಂತ ಅವನು ಅವಕಾಶ ಕೊಟ್ಟು ಆಗೋ ಮನುಷ್ಯ ಅವನು ಕಾಯಿಲೆಂಬಲ್ಲಿ ರಿವೈವ್ ಇದ್ದಾನೆ ಅವನಿಗೆ ಮನೆಗೆ ಊಟ ಮಾಡಿ ಟೈಮ್ ಕೊಡೋಕೆ ಬೈತಾನೆ ಅಂದರೆ ಯಾವ ಸಿನಿಮಾ ಇದು ಅನ್ನಿಸ್ಬಿಡ್ತು ನನಗೆ ಕೊನೆಗೆ ಏನಾಯಿತು ದೇಸಾಗೆ ಆಗಲಿಲ್ಲದೆ ಯಾವ ಸ್ಟೇಜಿಗೆ ಬಂತು ಅಂದರೆ ಕೊನೆಗೆ ಅವನೇ ರಸ್ತೆ ಸಿಕ್ಕಿದ್ರೆ ನಾನು ಯಾರು ಗೊತ್ತಾ ಸುನೀಲ್ ಕುಮಾರ್ ದೇಸ ನಾನು ಯಾರು ಗೊತ್ತಾ ಸುನೀಲ್ ಕುಮಾರ್ ಈ ಸ್ಟೇಜಿಗೆ ಬಂದುಬಿಡ್ತು ಡಿಪ್ರೆಷನ್ ಬಂದುಬಿಟ್ಟ ಸರ್ ಅವನು ಈ ಫೆಲ್ ಟು ಡಿಪ್ರೆಷನ್ ಒಂದು ಪ್ರೇಮ ಎಪಿಸೋಡ್ ಆಯಿತು ಏನೇನೋ ಆಯಿತು ಅದಾಯಿತು ತುಂಬ ಕಷ್ಟ ಅನ್ಭವಿಸ್ಬಿಟ್ಟು ತಂದೆ ತಿರ್ಕೊಂಡ್ರು ಅವನಿಗೆ ತುಂಬ ಕಷ್ಟ ಅನುಭವ ಒಳ್ಳೆ ಡೈರೆಕ್ಟ್ರು ಎಂತೆಂಥ ಸಿನಿಮಾಗಳು ನಮ್ಮೂರ ಮಂದಾರು ಹೋಗಿಗಿನ ನಾವು ಸಿನ್ಮಾ ಬೇಕಾ ಸರ್ ನಿಷ್ಕರ್ಷ ಹಾಂ ಒಂದು ಇದು ಬಿಲ್ಡಿಂಗ್ ಇಟ್ಕೊಂಡು ಹೆಂಗೆ ಮಾಡ್ದೆ ಸರ್ ಮಣಿಪಾಲ್ ಟವರ್ಲಿ ಸಿನಿಮಾ ಬಿ ಸಿ ಪಾಟೀಲ್ ಎಂಥ ಕ್ಯಾರೆಕ್ಟರ್ ಅದರಲ್ಲಿ ಹಾಂ ಇದೆಲ್ಲ ದಾಖಲೆ ಸಿನಿಮಾಗಳು ಮಾಡಿದವರು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಡ್ತಾರೆ ಪೆತ್ಪದ ಅದಕ್ಕೆ ನೋಡಿ ಆ ವೀಕೆಂಡ್ ವಿತ್ ರಮೇಶ್ನಲ್ಲಿ ಸುದೀಪ್ ಮಾಡ್ಬೇಕಾರೆ ಬರ್ತಾ ದೇಸಾಯಿ ಕಣ್ಣು ನೀರು ಹಾಕ್ಕೊಂಡೆ ಅವನ ದೇಸಾಯಿ ದೇಸಾಯಿ ಬಗ್ಗೆ ಸುದೀಪ್ ತುಂಬ ಎತ್ತರದಲ್ಲಿ ಮಾತಾಡ್ದ ಇನ್ ಸ್ಪೈಟ್ ಆಫ್ ಆಲ್ ದಿ ಹ್ಯುಮಿ ಹ್ಯುಮಿಲಿಟಿ ಈ ಫೇಸ್ಡ್ ವೈ ಡೂಯಿಂಗ್ ಸ್ಪರ್ಶ ತುಂಬ ಹೈ ಮಾತಾಡ್ದ ಸುದೀಪ್ ಅದೊಂದು ಒಳ್ಳೆ ಗುಣ ಒಳ್ಳೆ ಗುಣ ಅಲ್ವಾ ಅದು ದೇಸಾಯಿ ವಾಸ್ ಇನ್ ಟಿಯರ್ಸ್ ನಾನು ನೋಡಿದೆ ಆ ಎಪಿಸೋಡ್ನ ಸೊ ಮನುಷ್ಯನ ತಪ್ಪುಗಳನ್ನ ಅವನಿಗೆ ಬುದ್ಧಿ ಕಲಿಸುತ್ತೆ ಅನ್ನೋದಕ್ಕೆ ಅದೆಲ್ಲ ಉದಾಹರಣೆ ಅಷ್ಟೆ ಅಲ್ವಾ ಸರ್ ಹಾಂ ಹೋಗ್ಬೇಕಲ್ವಾ ನನ್ನಿಂದ ಚಾನ್ಸೇ ಇಲ್ಲ ಎಲ್ಲಿ ತಪ್ಪಾಗುತ್ತೋ ಅಲ್ಲಿ ಸರ್ ಮಾಡೋಕ್ಕೆ ಎಲ್ರಿಗೂ ಅವಕಾಶ ಇದೆ ಅದನ್ನು ಮಾಡಿಕೊಡ್ಬೇಕಷ್ಟೆ ಏ ನಾನೇ ನನ್ನಿಂದಾನೇ ಇದೂ ಆಗಬಾರ್ದು ಸಿದ್ರಿಂಗೇ ಉದು ಉದಾಹರಣೆ ಅಲ್ವಾ ಬಂಗಾಳದ ಮನುಷ್ಯದ್ದು ಹಾಂ ಸೊ ಇದೆಲ್ಲ ಸಿನಿಮಾ ಇಂಡಸ್ಟ್ರಿನಲ್ಲಿ ರೆಗ್ಯುಲರ್ ಆಗ್ತಾನೇ ಇರುತ್ತೆ ಕಮಿಟು ಲೋಹಿತಾಶ್ವ ಆ್ಯಂಡ್ ಮೀ ನಾನು ಹೇಳೋದ್ನಲ್ಲ ವಿಷ್ಣು ಸಿನಿಮಾ ವಿನೋದ್ ರಾಜ್ ಹೀರೋ ಲೀಲಾವತಿ ಮಗ ಈ ಬೂತ್ ಬಂಗ್ಲಾ ಅಂತಿದೆ ತಾವರೆಕೆರೆ ಅಲ್ಲಿ ಶೂಟಿಂಗ್ ಫೈಟಿಂಗ್ ಸೀನು ಚರಣ್ ರಾಜು ವಿನೋದ್ ರಾಜು ಇಬ್ಬರು ಹೀರೋಗಳು ನಾನು ವಿಲ್ಲನ್ನು ನಮ್ಮನ್ನು ಓಡ್ದಾಕೋ ಏನೋ ಸೀನು ಸುದೀಪ್ ಸುಧೀರ್ ಇದ್ದ ಸುಧೀರ್ ಅಷ್ಟೊತ್ತಿಗೆ ಈ ವಾಸ್ ಡಿಪೆಂಡಿಂಗ್ ಆನ್ ಆಕ್ಸಿಜನ್ ಸಿಲಿಂಡರ್ ಆ ಸ್ಟೇಜ್ ಬಂದುಬಿಟ್ಟಿದ್ರು ಆಕ್ಸಿಜನ್ ಲೆವೆಲ್ ಡೌನ್ ಆಗಿಬಿಟ್ಟು ಇದು ಒಬ್ಬರು ಹಳೇ ಡೈರೆಕ್ಟ್ರು ಡ್ರೈವರ್ ಸರ್ ಮುಸಲ್ಮಾನರು ಬಹಳ ಅಪ್ಪಟ ಕನ್ನಡಿಗ ಅವರು ಅವರೇ ಯಾವಾಗಲೂ ಪಿಕಪ್ ಡ್ರಾಪು ಅವತ್ತು ಅವರೇ ನಂದು ವಿನೋದ್ರಾದ್ದು ವೆನ್ಸನ್ ಮ್ಯಾನರ್ ಬ್ರಿಡ್ಜ್ ಮೇಲೆ ಒಂದು ಸೀನಿತ್ತು ಅದು ಮುಗಿಸ್ಕೊಂಡು ನಾವು ಹೋಗಬೇಕು ಸರಿ ಕಾರ್ ಬಂತು ಅಮ್ಮ ವಿನೋದ್ ಅವ್ರ ಕಾರಲ್ಲಿ ಹೋದರು ನಾನು ಲೋಹಿತಾಶ್ವ ಸುಧೀರ್ ಸುಧೀರ್ ಮುಂದೆ ಕೂತ್ರು ನಾವು ಹಿಂದೆ ಕೂತ್ವಿ ನಮಗೆ ಹೇಳೋ ಥರ ಡ್ರೈವರ್ ಹೇಳ್ತಾ ಇದ್ದಾರೆ ಕೆಲವೊಂದು ನನ್ನ ಮಕ್ಕಳು ಇಂಡಸ್ಟ್ರಿಗೆ ಬಂದುಬಿಟ್ಟು ಕಾಂಚಿಪಿಂಜಿ ಸಂಭಾವನೆ ತೊಗೊಂಡು ನಮಗೆ ಬರ್ಬಾದ್ ಮಾಡಕ್ಕೆಬಿಟ್ರೆ ನಮ್ಮನ್ನು ದೊಡ್ಡ ಪ್ರೊಫೆಸರು ದೊಡ್ಡ ಇಂಜಿನಿಯರ್ ಹೇಳ್ಕೊಂಡು ಅಲ್ಲೂ ಕೆಲಸ ಮಾಡಿಕೊಂಡು ಇಲ್ಲಿ ಸಿನಿಮಾಗೆ ಬಂದು ಅವರು ಭಿಕ್ಷೆ ಹಾಕೋದ್ರೆ ದುಡ್ಡು ತೊಗೊಂಡು ನಮಗೆ ನಮ್ಮ ಹೊಟ್ಟೆಗೆ ಹೊಡೆದಾಕ್ಬಿಟ್ಟು ಅಂತ ತುಂಬ ಕೆಟ್ಟದಾಗ ಮಾತಾಡ್ತಿದ್ದ ಲೋಹಿತ ವರ್ಷ ನಾನು ನೋಡಿದೆ ನಾನು ಲೋಹಿತ ವರ್ಷ ನೋಡಿದೆ ನನಗೆ ಇಲ್ಲಿಗೂ ಬಂದುಬಿಟ್ಟಿತ್ತು ಸುಧೀರ್ ಅವರೇ ಆರ್ ಡಿಪೆಂಡಿಂಗ್ ಆನ್ ದ ಸಿಲಿಂಡರ್ ಆಕ್ಸಿಜನ್ ಸ್ಟ್ರೈನ್ ಮಾಡ್ಕೋಬೇಡಿ ಹುಷಾರಬೇಕಲ್ವಾ ಹುಷಾರು ಯಾರು ಯಾರು ಹಣೆ ಬದಲು ಏನು ಬರೆದು ಹಾಗೆ ಆಗುತ್ತೆ ಸಿನಿಮಾ ಜಗತ್ತಲ್ಲಿ ಹೊಸಬರು ಬರ್ತಾರೆ ಹಳವರು ಹೋಗ್ತಾರೆ ಹಳವರು ಇರ್ತಾರೆ ಹೊಸೊಬ್ಬರಿಗೆ ಚಾನ್ಸ್ ಸಿಗೋಲ್ಲ ಇದ್ದದ್ದೆ ಅಲ್ವಾ ರೋಷ ಎಲ್ಲ ಯಾಕೆ ಚೆನ್ನಾಗಿರೋಣ ಅಂಥೇಳಿ ಸಮಾಧಾನ ಮಾಡಿದೆ ಇದೇ ಘಟನೆ ಮರುಕಳಿಸ್ತು ಮಾವನಿಗೆ ತಕ್ಕಳಿ ಆ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಹೀರೋ ನಾನು ಲೋಕೇಶು ಬೀಗರು ಅಪ್ಪ ನಾನು ಶಿವರಾಜ್ ಕುಮಾರ್ಗೆ ನಾಯಕಿಯ ಅಪ್ಪ ಲೋಕೇಶು ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಶೂಟಿಂಗು ಅದು ಪೊಯ್ಕಾಲ್ ಕುದುರೆ ಅಂತ ಬಾಲ್ಚಂದ್ರ ಸಿ ತಮಿಳ್ ಸಿನಿಮಾ ಕನ್ನಡ ಮಾಡಿದ್ ಮಾವನಿಗೆ ತಕ್ಕಳಿ ಶಿವರಾಮ್ ಅಂದರೆ ಡಾಕ್ಟ್ರು ನಾನು ಸೀರೀಸ್ ಆಫ್ ಮಾಡ್ತಾ ಮಾಡ್ತಾಯಿದ್ನಲ್ಲ ಇವನಿಗೆ ತುಂಬ ಇತ್ತು ದೊಡ್ಡ ವ್ಯಕ್ತಿ ತುಂಬ ಇತ್ತು ಅವನಿಗೆ ಏ ಎಲ್ಲಾದ್ರೂ ಇರ್ತಾನಲ್ಲ ಅಂತ ಓಹೋ ಇದ್ರಲ್ಲೂ ಇದ್ದೀರೋ ಅವನು ಫಸ್ಟ್ ಡೇ ಡಾಕ್ಟ್ರು ಕ್ಯಾರೆಕ್ಟ್ರು ನಾವೆಲ್ಲ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಅವ್ನು ಬರೀ ಸಂಜೆಗಂಜ ಹಾಸ್ಪಿಟಲ್ ಸಿಕ್ವೆನ್ಸ್ ಅಷ್ಟೇ ಇದರಲ್ಲೂ ಇದ್ದೀರೋ ಲೋಹಿತಾಶ್ವ ಅಯ್ಯೋ ಲೋಕೇಶು ಶುರು ಮಾಡ್ಕೊಂಡ ಏನೇನು ಅರ್ಥ ಇದ್ರಲ್ಲೂ ಇದ್ದಿರು ಅಂತ ಇವಾಗ ಬರೋ ಹೀರೋಗಳಿಗೆ ನಾನು ತಂದೆ ಆಗಬೇಕು ನೀನಲ್ಲ ನೀ ತಾತ ಆಗಬೇಕು ಡಾಕ್ಟ್ರ್ ಪಾತ್ರ ಅಲ್ಲ ಖುಷಿ ಒಂದೆ ಈಗ ಹೀರೋಗಳಿಗೆ ತಂದೆ ನಾನು ಆಗಬೇಕು ನೀನಲ್ಲ ನೀ ತಾತ ಆಗಬೇಕು ಇದ್ರ ತಾತಂಗೆ ಇಲ್ಲ ಡಾಕ್ಟ್ರು ಕೊಟ್ಟಿ ಮಾಡುವಂದೆ ಮುಖಕ್ಕೆ ಕೊಡ್ದಂಗೆ ಒಂದೆ ಹಸಿಟ್ಟ ಮನುಷ್ಯನಿಗಿತ್ತು ಶಿವರಾಮ್ಗೆ ಅವನ ಅಣ್ಣನ ಮಗನೋ ತಮ್ಮನ ಮಗನೂ ಐ ಟಿ ಎಲ್ ಇದ್ದ ಸರ್ ನಿಜನೆ ಲೋವರ್ ಕ್ಯಾಟಗರಿ ಇದ್ದ ಐ ವಾಸ್ ಗೋಯಿಂಗ್ ಟು ಆಫೀಸಸ್ ಕ್ಲಬ್ ಆಫೀಸರ್ಸ್ ಕ್ಯಾಂಟೀನ್ ಊಟಕ್ಕೆ ಹೋಗ್ತಿದ್ದೆ ಸರ್ ಸರ್ ನಾವು ಓಡ್ ಬಂದ ಅವನೇ ಹೆಸ್ರು ಮರ್ತೋಗಿದೆ ಸರ್ ನಮ್ಮ ಚಿಕ್ಕಪ್ಪ ನಿಮ್ಗೊಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಫಿಲಪ್ ಮಾಡಿ ನಂಗೆ ಕೇಳ್ಕೊಡ್ಬೇಕಂತ ಯಾರು ನೀನು ಚಿಕ್ಕಪ್ಪ ಅಂದರೆ ಸರ್ ಶಿವರಾಮ್ ಯಾವ ಶಿವರಾಮ್ ಐ ಎ ಎಸ್ ಆಫ್ ಸರ್ ಇಲ್ಲ ಸರ್ ಹಳೆ ಶಿವರಾಮ್ ಯಾರೇ ಹಳೆ ಶಿವರಾಮು ಸರ್ ಶಿವರಾಮ್ ಸರ್ ಹಳೆ ಶಿವರಾಮ್ ದೊಡ್ಡ ಆ್ಯಕ್ಟ್ರು ಸರ್ಪಂಜರ ಓ ಅಡುಗೆ ಭಟ್ಟ ಶಿವರಾಮ ಏನು ಸರ್ ನೀವು ಚೇಂಬರ್ ಮೆಂಬರೇ ಆಗಿಲ್ವಂತೆ ಫಿಲ್ಮ್ ಆರ್ಟ್ ಅಸೋಸಿಯೇಷನ್ಗೆ ಫಾರ್ಮ್ ಕೊಟ್ಟುಬಿಡಿ ಐದು ಸಾವಿರ ಕೊಡಬೇಕಂದೆ ನೀ ಎಲ್ಲಿ ಕೆಲಸ ಮಾಡೋದು ಐ ಟಿ ಅಲ್ಲಿ ಐ ಟಿ ಕೆಲಸ ಮಾತ್ರ ಮಾಡಿ ನೀನು ಓಕೆ ಗಡಾಟ್ ಐ ಟೋಲ್ ದ ಪೇಪರ್ ನಾನು ಯಾಕೆ ಮೆಂಬರ್ ಆಗಲ್ಲ ನಾನು ಇನ್ನೂ ಆಗಿಲ್ಲ ಇವತ್ತೂ ಆಗಿಲ್ಲ ನಾನು ನಾನು ಮೆಂಬರ್ ಆಗೋಲ್ಲ ಯಾರು ಬಲವಂತ ಮೆಂಬರ್ ಆಗಬೇಕು ಆಗೋಲ್ಲ ನಮ್ಮ ಮೆಂಬರೇ ಆಗಿಲ್ಲ ಸರ್ ನೂರು ದಿನ ಮಾಡಿದೆ ನನಗೆ ಅದರಿಂದ ಏನು ಸೌಲಭ್ಯ ಬೇಡ ಯಾವಾಗ ದಬ್ಬಾಳಿಕೆ ಬಂದ ಮೆಂಬರ್ ಆಗಲಿಲ್ಲ ಈ ಥರ ಎಲ್ಲ ಗಟ್ಟು ಕಲಾ ಮಾಧ್ಯಮ ರೂಪಿಸೋ ಪ್ರತಿಯೊಂದು ಕಾರ್ಯಕ್ರಮ ನೋಡಬೇಕು ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂಬ್ರಿ ಜೊತೆ ಮಾಡಿದೆ ಅಣ್ಣ ಜೊತೆ ಮಾಡಿದೆ ವಿಷ್ಣು ಜೊತೆ ಮಾಡಿದೆ ಅನಂದನ ಜೊತೆ ಮಾಡಿದೆ ಎಲ್ಲ ಜೊತೆ ಮಾಡಿ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ರಗವಂದ್ ರಾಜ್ಕುಮಾರ್ ಈ ದರ್ಶನ್ ಸುದೀಪ್ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಅಂತೆ ಆಡ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು